Hey friends, welcome once again. ಇವತ್ತು ನಾವಿರುವಂಥ ಸಿಸ್ಟಮಲ್ಲಿ ಈ ಸೋಷಿಯಲ್ ಇಶ್ಯೂಸ್, ರಿಲಿಜನ್, ಪೊಲಿಟಿಕ್ಸ್ ಇದೆಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಇಷ್ಟೆಲ್ಲ ವಾಟ್ಸ್ಆ್ಯಪ್ ಮೆಸೇಜಸ್, ಇಷ್ಟೆಲ್ಲ ನ್ಯೂಸ್ ಮೀಡಿಯಾದವ್ರು ಮಾತಾಡೋದು, ನೀವು ಟ್ವಿಟರಲ್ಲಿ ನೋಡ್ತೀರಾ, ಯೂಟ್ಯೂಬಲ್ಲೆಲ್ಲ ಜನ ಮಾತಾಡ್ತಾ ಇರ್ತಾರೆ, ಇದೆಲ್ಲದರಲ್ಲಿ ಮನುವಾದಿಗಳು ತಮ್ಮ ಅಜೆಂಡಾನ ಹೇಗೆ ನಮ್ಮ ಸೊಸೈಟಿ ಒಳಗೆ ಇನ್ಸರ್ಟ್ ಮಾಡಿಬಿಡ್ತಾರೆ, ಇದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಬೇರೆ ಬೇರೆ ವೆರೈಟಿಲಿ ಮಾಡ್ತಾ ಇರ್ತಾರೆ, ಇವರೊಂಥರ ವೈರಸ್ ಥರ, ಇದರಿಂದ ಚೇಂಜ್ ಆಗ್ತಾ ಇರ್ತಾರೆ, ಅವ್ರ ಪೊಲಿಟಿಕ್ಸ್ ಚೇಂಜ್ ಆಗ್ತಾ ಇರುತ್ತೆ, ನೆರೇಟಿವ್ ಸ್ಟೈಲ್ ಚೇಂಜ್ ಆಗ್ತಾ ಇರುತ್ತೆ. ಆದರೆ ಇವತ್ತಿನ ದಿನದಲ್ಲಿ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಂಡು ಸ್ವಲ್ಪ ಜಾಗರೂಕರಾಗಿರೋದು ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ಅವ್ರದ್ದೆಲ್ಲ ಕವರ್ ಮಾಡೋದಕ್ಕಾಗದೇ ಇದ್ದರು ಲಿಮಿಟೆಡ್ ಟೈಮಲ್ಲಿ ಒಂದೊಂದಾಗಿ ನಿಮ್ಮ ಹತ್ರ ಪಾಯಿಂಟ್ ಶೇರ್ ಮಾಡ್ತೀನಿ. ಸೊ ವಿದೌಟ್ ಫರ್ದರ್ ಡು, ಲೆಟ್ಸ್ ಸ್ಟಾರ್ಟ್. ಯಾವುದಾದ್ರೂ ಒಂದು ಅಜೆಂಡನ್ನ ಪುಷ್ ಮಾಡಬೇಕು ಅಂತ ಹೇಳಿದ್ರೆ ಅವರು ವಿರೋಧಿಗಳಿಗೆ ಔಟ್ಸೈಡರ್ ಅಸೋಸಿಯೇಷನ್ ಮಾಡ್ತಾರೆ. ಇವರು ಔಟ್ಸೈಡರ್ನ ಅಸೋಸಿಯೇಟ್ ಮಾಡೋದಂದ್ರೆ ಏನು ನೋಡಿ, ಯಾವುದಾದ್ರೊಂದು ಹೆಸರು ಚೇಂಜ್ ಮಾಡಬೇಕು, ಯಾವುದಾದ್ರೊಂದು ಕಲ್ಚರ್ ಚೇಂಜ್ ಮಾಡಬೇಕು, ಟ್ರೆಡಿಷನ್ ಚೇಂಜ್ ಮಾಡಬೇಕು, ಒಂದು ಹೊಸ ರೂಲ್ ತೊಗೊಂಬರ್ಬೇಕು, ಸೊಸೈಟಿಲಿ ಯಾವುದೋ ಒಂದು ಅಜೆಂಡಾ ಪುಷ್ ಮಾಡಬೇಕು ಅಂತ ಹೇಳಿದ್ರೆ ಮನುವಾದಿಗಳು ತಮ್ಮ ವಿರುದ್ಧವಾಗಿ ಯಾರು ನಿಂತ್ಕೊಂಡು ಇರ್ತಾರೋ ಅವರಿಗೆ ಮತ್ತೆ ಯಾವುದೋ ಒಂದು ಔಟ್ಸೈಡ್ ಎಂಟಿಟಿಗೆ ರಿಲೇಷನ್ ಕೊಟ್ಬಿಡ್ತಾರೆ. ಯಾವುದೋ ಒಂದು ಹೆಸರು ಚೇಂಜ್ ಮಾಡಬೇಕು ಅಂತ ಇದ್ರೆ ಆ ಹೆಸರಿಗೆ ಮತ್ತು ಬ್ರಿಟಿಷರಿಗೆ, ಆ ಹೆಸರಿಗೆ ಮತ್ತು ವೆಸ್ಟಿಗೆ, ಆ ಹೆಸರಿಗೆ ಮತ್ತು ಪಾಕಿಸ್ತಾನಕ್ಕೆ, ಆ ಹೆಸರಿಗೆ ಮತ್ತು ಚೈನಾಕ್ಕೆ ಏನೋ ಒಂದು ಸಂಬಂಧ ಹುಡ್ಕೊಂಬರ್ತಾರೆ. ನೀವೇನಾದರೂ ಈ ಹೆಸರನ್ನ ಎಕ್ಸೆಪ್ಟ್ ಮಾಡ್ಕೊಂಬಿಟ್ರೆ ನೀವು ವೆಸ್ಟಿಗೆ ಸಪೋರ್ಟ್ ಮಾಡ್ದಂಗಾಗುತ್ತೆ, ನೀವು ಬ್ರಿಟಿಷರ್ಸ್ಗೆ ಸಪೋರ್ಟ್ ಮಾಡ್ದಂಗಾಗುತ್ತೆ, ನೀವು ಮುಸ್ಲಿಮ್ಸ್ಗೆ ಸಪೋರ್ಟ್ ಮಾಡ್ದಂಗಾಗುತ್ತೆ, ನೀವು ಪಾಕಿಸ್ತಾನಿಗೆ ಸಪೋರ್ಟ್ ಮಾಡ್ದಂಗಾಗುತ್ತೆ. ಎಂಥ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ನೀವೇನಾದರೂ ಅದನ್ನು ಸಪೋರ್ಟ್ ಮಾಡೋದಕ್ಕೆ ಹೋದರೆ ನಿಮಗೆ ಇಂಡೈರೆಕ್ಟ್ಲಿ ಯಾರೋ ಬೇರೆಯವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಅಂತ ಅನಿಸ್ಬೇಕು. ನಾನು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ನಾನು ಬ್ರಿಟಿಷರ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ, ನಾನು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ನಾನು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ, ನಮ್ಮ ದೇಶದ ಹೆಸರು ಇಂಡಿಯಾ ಅದನ್ನು ಬಿಟ್ಟಿಲ್ಲ. ಇದೆಲ್ಲ ದೊಡ್ಡ ದೊಡ್ಡ ವಿಷಯ ಆಯಿತು, ಇನ್ನು ಚಿಕ್ಕ ವಿಷಯ. ನಾಳೆ ಇವ್ರಿಗೆ ಅನಿಸ್ತು ಚಿಕನ್ ಬಿರಿಯಾನಿ ಬ್ಯಾನ್ ಮಾಡಿಬಿಡೋಣ ಅಂತ, ಏನು ಮಾಡ್ತಾರೆ ಅವಾಗ? ಚಿಕನ್ ಬಿರಿಯಾನಿ ಮುಗಲಿರು ತಂದರು, ನಮ್ಮ ದೇಶದ ಸಂಸ್ಕೃತಿಗೆ ಚಿಕನ್ ಬಿರಿಯಾನಿಗೆ ಸಂಬಂಧನೇ ಇಲ್ಲ. ಆ ದೇಶದ ಚಿಕನ್ ಬಿರಿಯಾನಿ, ನಮ್ಮ ದೇಶದ ವೆಜ್ ಬಿರಿಯಾನಿ, ಯಾವುದನ್ನು ಸಪೋರ್ಟ್ ಮಾಡ್ತೀರಾ? ನಮ್ಮ ದೇಶದ ಜೊತೆ ಇದ್ದೀರಾ, ಆ ದೇಶದ ಜೊತೆ ಇದ್ದೀರಾ? ಈ ಥರ ಒಂದು ನರೇಟಿವ್ ಕ್ರಿಯೇಟ್ ಮಾಡ್ತಾರೆ. ಊಟದಾಗಿಂದ ಚಿಕನ್ ಬಿರಿಯಾನಿ ತಿಂತಾ ಇದ್ದೀನಿ, ಆಲ್ ಆಫ್ ಎ ಸಡನ್ ಒಂದು ಬೇರೆ ದೇಶದಾಗ್ಬಿಡುತ್ತೆ ಅದು. ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಭಾರತ ಅಂತ ಇದ್ದೆ, ಇಂಗ್ಲೀಷಲ್ಲಿ ಮಾತಾಡಬೇಕಾದ್ರೆ ಇಂಡಿಯಾ ಅಂತ ಇದ್ದೆ. ಇವಾಗ ನೀವು ನೋಡ್ದಂಗೆ ಒಂದು ಹೊಸ ನರೇಟಿವ್ ಬರ್ತಾ ಇದೆ. ಇಂಡಿಯಾ ಅಂತ ನೀವೇನಾದರೂ ಎಕ್ಸೆಪ್ಟ್ ಮಾಡ್ಕೊಂಬಿಟ್ರೆ ಇಂಥ ದೊಡ್ಡ ಪಾಪ ಮಾಡ್ತಾ ಇದ್ದೀರ ನೀವು ಅನ್ನೋ ಒಂದು ನರೇಟಿವ್ ಕ್ರಿಯೇಟ್ ಮಾಡಿಬಿಡ್ತಾರೆ. ಸೊ ಇಂಥ ಔಟ್ಸೈಡರ್ ಅಸೋಸಿಯೇಷನ್ ಮಾಡೋದು ಮನುವಾದಿಗಳ ಒಂದು ಕ್ಯಾರೆಕ್ಟರಿಸ್ಟಿಕ್, ಇವ್ರು ಹೀಗೆ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಬೇಕು. ಸೆಕೆಂಡ್ ಪಾಯಿಂಟ್ ಫಸ್ಟ್ ಪಾಯಿಂಟಿಗೆ ತುಂಬ ಸಿಮಿಲರ್ ಆಗಿದೆ. ಏನಂತ ಹೇಳಿದ್ರೆ ಅಸೋಸಿಯೇಟಿಂಗ್ ಟು ಅ ನೋನ್ ಎನಿಮಿ, ಆ ಸಮಾಜದ ಒಂದು ದೊಡ್ಡ ವೈರಿಗಳ ಜೊತೆ ಅಸೋಸಿಯೇಟ್ ಮಾಡಿಬಿಡ್ತಾರೆ. ಸೇ ಫಾರ್ ಎಕ್ಸಾಂಪಲ್, ನಾನು ಡಿಂಗ ಒಬ್ಬ ಮನುವಾದಿಗಳ ಗುಲಾಮ, ಈ ದೇಶನ ಆಫ್ ದ ಮನುವಾದಿ ಬೈ ದ ಮನುವಾದಿ ಫಾರ್ ದ ಮನುವಾದಿ ಮಾಡಿಟ್ಬಿಟ್ಟಿದ್ದಾನೆ ಅಂತ ನಾನು ಹೇಳಿದೆ ಅಂತ ತಿಳ್ಕೊಳ್ಳಿ. ಅದೇ ಟೈಮಲ್ಲಿ ಯಾವುದೋ ಒಂದು ದೇಶ, ಅದು ಪಾಕಿಸ್ತಾನ ಆಗಿರ್ಬೋದು, ಚೈನಾ ಆಗಿರ್ಬೋದು, US ಆಗಿರ್ಬೋದು, ಯಾವುದೋ ಒಂದು ದೇಶ, ಅಲ್ಲಿ ಯಾರೊಬ್ಬನ ಇನ್ಫೇಮಸ್ ಮನುಷ್ಯ ಅವನು ಡಿಂಗ್ನಿಗೆ ಒಂದು ನೆಗೆಟಿವ್ ಕಮೆಂಟ್ ಕೊಟ್ಬಿಟ್ಟ ಅಂತ ತಿಳ್ಕೊಳ್ಳಿ. ಅವನು ಯಾವ ಅಜೆಂಡಾ ಇಟ್ಕೊಂಡು ಡಿಂಗ್ನ ಮೇಲೆ ಕಮೆಂಟ್ ಮಾಡಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಡಿಂಗ್ನ ಮೇಲೆ ಕಮೆಂಟ್ ಮಾಡೋದ್ರಿಂದ ಮನುವಾದಿಗಳು ನನಗೆ ಮತ್ತು ಅವನಿಗೆ ಲಿಂಕ್ ಕೊಟ್ಬಿಡ್ತಾರೆ. ಇವರೆಲ್ಲ ಒಂದೇ, ಈ ಅಮೇರಿಕದವನು, ಈ ಸ್ಟಾಪಿಟ್ಸ್ ಅದ, ಇವರೆಲ್ಲ ಜೊತೆಗೆ ಸೇರಿದವರು. ಇತ್ತೀಚೆಗೆ ಇವರಿಗೆ ಈ ಕೆನಡಾ PM ಕಂಟ್ರೂ ಆಗಲ್ಲ, ಯಾರೋ ಒಬ್ಬರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಅಂತ ಇಟ್ಕೊಳ್ಳಿ. ಇವರೆಲ್ಲ ಜೊತೆಗಿದ್ದಾರೆ, ಇವರೆಲ್ಲ ಸೇರ್ಕೊಂಡಿದ್ದಾರೆ. ಎಲ್ಲಾದರೂ ಫಾರಿನ್ ಫಂಡಿಂಗ್ ಆಗ್ತಾ ಇದೆಯಾ? ಬೇರೆ ಬೇರೆ ದೇಶದ ವೈರಿಗಳೆಲ್ಲ ಸೇರ್ಕೊಂಬಿಟ್ಟು ಈ ನಮ್ಮ ದೇಶದ ಲಿಬರಲ್ಸ್ ಜೊತೆಗೆ ಸೇರ್ಕೊಂಬಿಟ್ಟು ನಮ್ಮ ಡಿಂಗ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಒಂದು ನರೇಟಿವ್ ಕ್ರಿಯೇಟ್ ಮಾಡುತ್ತೆ ಈ ಡೇಂಜರಸ್ ಮನುವಾದಿ ಸಿಸ್ಟಮ್. ಆದರೆ ಯೂಟ್ಯೂಬಲ್ಲಿ, ವಾಟ್ಸ್ಆ್ಯಪಲ್ಲಿ, ಮೀಡಿಯಾದಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಒಂದೇ ಥರ ಇನ್ಫಾರ್ಮೇಷನ್ ಬಂದಾಗ ಜನ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಬಿಡ್ಬೋದು. ಸೊ ಇಂಥ ವಿಷಯದಲ್ಲಿ ಬಿ ವೆರಿ ಕೇರ್ಫುಲ್. ಮೂರನೇ ಪಾಯಿಂಟ್ ಎಲ್ಲದಕ್ಕಿಂತ ದೊಡ್ಡ ಪಾಯಿಂಟ್ ಇದು, ಅಟ್ಯಾಕ್ ಆನ್ ದ ಮನುವಾದಿ ಸಿಸ್ಟಮ್, ಅಟ್ಯಾಕ್ ಆನ್ ಹಿಂದೂಸ್ ಮಾಡಿಬಿಡ್ತಾರೆ ಇವರು. ನಾನು ಇವಾಗ ಎಂಟೈರ್ ವಿಡಿಯೋದಲ್ಲಿ ಮನುವಾದಿ ಸಿಸ್ಟಮ್ನ ಕ್ರಿಟಿಸೈಸ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಕೆಲವರು ಕಮೆಂಟ್ ಬರೋದಕ್ಕೆ ಬರ್ತಾರೆ, ಯಾಕೆ ನೀನು ಹಿಂದೂಗಳ ಮೇಲೆ ನೆಗೆಟಿವ್ ಮಾತಾಡ್ತೀಯ? ಎಲ್ಲ ಮಾತಾಡ್ದೆ, ಯಾಕಂದರೆ ಆ ವಿಡಿಯೋ ನೋಡೋದಕ್ಕೆ ಬರ್ತಾರಲ್ಲ, ಕಮೆಂಟ್ಸ್ ಎಲ್ಲ ನೋಡ್ತಾರೆ, ಇವನೇನೋ ಹಿಂದೂ ವಿರೋಧಿ ಮಾತಾಡಿದ್ದಾನೆ ಅನ್ನೋ ಒಂದು ಫೀಲಿಂಗ್ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಇವ್ರ ಗುಂಪಿನ ಸಂಖ್ಯೆ ತುಂಬ ಕಡಿಮೆ, ಸೊ ವೈರಿಗಳ ಜೊತೆ ಫೈಟ್ ಮಾಡಿಸೋದಕ್ಕೆ ಇವರು ಡೈರೆಕ್ಟಾಗಿ ಹೋಗೋದಿಲ್ಲ. ಒಬ್ಬ ಮನುಷ್ಯನ ವಿರುದ್ಧ ಒಂದಿಷ್ಟು ದೊಡ್ಡ ಎಂಟೈರ್ ಪಾಪ್ಯುಲೇಷನ್ನ ರೆಡಿ ಮಾಡಬೇಕಲ್ವಾ? ಸೊ ಏನು ಮಾಡೋದು ಇವಾಗ? ಹಿಂದೂ ವಿರೋಧಿ ಅನ್ನುವಂಥ ನೆರೆಟಿವ್ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಒಂದೊಂದ್ಸತಿ ಇಂಡಿಯಾ ವಿರೋಧಿ ಅನ್ನುವಂಥ ನೆರೆಟಿವ್ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದು ವಿಷಯ ಮಾತ್ರ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾರು ದೇವರನ್ನ ಬಿಲೀವ್ ಮಾಡ್ತಾರೋ, ಯಾರು ಯಾವುದಾದ್ರೂ ಒಂದು ದೇವ್ರ ಮೇಲೆ ಫೇತ್ ಇದೆಯೋ ಅವ್ರ ವಿರುದ್ಧ ಮಾತಾಡೋದಕ್ಕೆ ಹೋಗಬೇಡಿ. ಆ ದೇವ್ರ ಬಗ್ಗೆ ತಮಾಷೆ ಮಾಡಬೇಕಾಗೂ ಇಲ್ಲ, ಟೌಂಟ್ ಹೊಡಬೇಕಾಗಿಲ್ಲ. ಯಾಕಂದ್ರೆ ದೇವ್ರ ವಿಷಯ ಬಂದರೆ ಚಿಕ್ಕಂದ್ಲಿಂದ ಆ ಅಸೋಸಿಯೇಷನ್ ಇರೋದ್ರಿಂದ ಹೈ ಇಮೋಷನ್ ಅಟ್ಯಾಚ್ ಆಗಿರುತ್ತೆ. ಇದನ್ನು ಮನುವಾದಿಗಳು ಯೂಸ್ ಮಾಡ್ಕೊಬೋದು. ಯಾವುದಾದ್ರೂ ಒಂದು ದೇವ್ರ ಮೇಲೆ ಡೈರೆಕ್ಟ್ ಆಗಿ ಡಿಮೀನ್ ಮಾಡುವಂಥ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ಬಂದರೆ ಮನುವಾದಿಗಳಿಗೆ ಬೇಜಾರಾಗಲ್ಲ, ಆದರೆ ಅವರು ಅದನ್ನು ಅಸ್ತ್ರವಾಗಿ ಕ್ರಿಯೇಟ್ ಮಾಡ್ಕೋತಾರೆ. ನಿಮ್ಮ ಇಂಟೆನ್ಷನ್ ಮನುವಾದಿ ಸಿಸ್ಟಮ್ ವಿರುದ್ಧ ಫೈಟ್ ಮಾಡೋದಾಗಿರುತ್ತೆ, ಆದರೆ ಯಾವುದೋ ಒಂದು ಫ್ರಸ್ಟ್ರೇಷನಲ್ಲಿ ನೀವು ಹಿಂದೂ ಅನ್ನುವಂಥ ವರ್ಡ್ ತಗೊಂಡ್ಬಿಟ್ರೆ ಅವ್ರಿಗೆ ಬೇಜಾರಾಗಲ್ಲ, ಅದು ಅವರಿಗೆ ಬ್ರಹ್ಮಾಸ್ತ್ರ ಆಗಿಬಿಡುತ್ತೆ. ಅದನ್ನು ಯೂಸ್ ಮಾಡ್ತಾರೆ, ರೀಟ್ವೀಟ್ ಮಾಡ್ತಾರೆ, ನಿಮ್ಮ ಹೆಸರು ಹಾಳು ಮಾಡೋದಕ್ಕೆ, ಎಂಟೈರ್ ಹಿಂದೂ ಕಮ್ಯುನಿಟಿನ ನಿಮ್ಮ ವಿರುದ್ಧ ಹಾಕೋದಕ್ಕೆ
ಅದನ್ನೇ ಯೂಸ್ ಮಾಡ್ಕೋತಾರೆ. ಮತ್ತು ಇನ್ನೊಂದು ದೇವ್ರ ಬಗ್ಗೆ ಮಾತಾಡೋದು, ಇನ್ನೊಬ್ಬರ ಇಮೋಷನ್ಸ್ ಹರ್ಟ್ ಮಾಡೋದು, ಇಟ್ ಈಸ್ ಎನಿವೇಸ್ ನಾಟ್ ಗುಡ್. ಟಾರ್ಗೆಟ್ ಡೈರೆಕ್ಟಾಗಿ ಮಾಡಿ, ಆ ಬಾಣ ಆ ಕಡೆ ಈ ಕಡೆ ಹೋಗದಿರೋ ಥರ ನೀವೇ ನೋಡ್ಕೊಳ್ಳಿ. ಮೆಸೇಜ್ ಚಾಪ್ ಮಾಡೋದು, ವೀಡಿಯೋ ಚಾಪ್ ಮಾಡೋದು, ಕಟ್ ಮಾಡೋದು, ಅದನ್ನು ಟ್ವೀಕ್ ಮಾಡೋದು, ಇದೆಲ್ಲ ಅವ್ರು ಮಾಡಲಿ, ಆ ಪ್ರಶ್ನೆ ಬೇರೆ. ಅದಕ್ಕೆಲ್ಲ ನಾವು ಏನು ಮಾಡೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನಮ್ಮ ಸೈಡಿಂದ ಯಾವುದೂ ತಪ್ಪು ನಡೀಬಾರ್ದು. ನಾವು ಏನು ಮೆಸೇಜ್ ಕೊಡಬೇಕಂತ ಇದೀವೋ ಎಕ್ಸಾಕ್ಟ್ಲಿ ಅದೇ ಮೆಸೇಜ್ ಹೋಗಬೇಕು. ಸೊ ವಿ ಹ್ಯಾವ್ ಟು ಕೀಪ್ ದಿಸ್ ಇನ್ ಮೈಂಡ್. ಇವರು ವರ್ಡ್ ಪ್ಲೇ ತುಂಬ ಮಾಡ್ತಾರೆ. ಟೆಕ್ನಿಕಲಿ ಧರ್ಮ ಅಂತ ಹೇಳಿದ್ರೆ ಅದಕ್ಕೊಂದು ಬೇರೆಯೇ ಮೀನಿಂಗಲ್ಲಿ ಅದು ಡಿಫೈನ್ ಆಗುತ್ತೆ. ಐ ಅಗ್ರಿ ಆನ್ ದಟ್. ರಿಲಿಜನ್ ಅನ್ನುವಂಥದ್ದು ಒಂದು ಕಮ್ಯುನಿಟಿ, ನಮಗೊಂದು ಅಫಿಷಿಯಲ್ ಟ್ಯಾಗ್ ಸಿಕ್ಕಿದೆ ಅದರಲ್ಲಿ. ಸೊ ಧರ್ಮ ಮತ್ತು ರಿಲಿಜನ್ ಟೆಕ್ನಿಕಲಿ ಅದು ಸೇಮ್ ಅಲ್ಲ ಅಂತ ನಾನು ಒಪ್ಕೋತೀನಿ. ಅದ್ರ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ನಮಗೆಲ್ಲ ಅಫಿಷಿಯಲಿ ಟ್ಯಾಗ್ ಆಗಿರೋದು ರಿಲಿಜನ್ ಮಾತ್ರ. ನಮ್ಮ ಧರ್ಮ ಏನು, ನಮ್ಮ ಸರಿ ತಪ್ಪು ಹೇಗೆ ಡಿಫೈನ್ ಆಗುತ್ತೆ, ನಾನು ಯಾವ ಥರ ಮನುಷ್ಯನಾಗಿರಬೇಕು ಅಂತ ಎಲ್ಲ ಡಿಫೈನ್ ಮಾಡಿದ್ದಾರೆ. ಅದು ಡಿಫೈನ್ ಆಗಿರೋದು ಕಾನ್ಸ್ಟಿಟ್ಯೂಷನಲ್ಲಿ. ನೀವೇನಾದರೂ ಇಂಡಿಯಾದಲ್ಲಿ ಇದ್ರೆ ಹೀಗೆ ಮಾಡಿದ್ರೆ ಸರಿ, ಹೀಗೆ ಮಾಡಿದ್ರೆ ತಪ್ಪು, ಹೀಗೆ ಮಾಡಿದ್ರೆ ನಿಮಗೆ ಶಿಕ್ಷೆ ಸಿಗುತ್ತೆ, ಇದರ ಅರ್ಥ ಇದು, ಇದರ ಅರ್ಥ ಅದು, ಹೀಗೆ ಮಾಡಿದ್ರೆ ಹೀಗಾಗುತ್ತೆ, ಇದೆಲ್ಲ ಡೀಟೇಲ್ ಆಗಿ ಬರೆದಿರೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ. ಅದು ಮಾತ್ರ ನಮ್ಮನ್ನು ರೂಲ್ ಮಾಡುತ್ತೆ. ಬೇರೆ ಬೇರೆ ರಿಲಿಜಿಯಸ್ ಬುಕ್ಸಲ್ಲಿ ಹೇಗೆ ಬರೆದಿರ್ಬೋದು, ಏನೇ ಬರೆದಿರ್ಬೋದು, ಅದು ನಮ್ಗೆ ಸಂಬಂಧನೇ ಇಲ್ಲ. ಅದು ನೀವು ಫಾಲೋ ಮಾಡಿ ಮಾಡದೇ ರೀ, ಅದು ನಿಮ್ಮ ಪರ್ಸ್ನಲ್ ವಿಷಯ. ಆದರೆ ರೈಟ್ಫುಲ್ಲಿ ನಾವು ಫಾಲೋ ಮಾಡಲೇಬೇಕಾಗಿರುವಂಥದ್ದು, ನಮ್ಮ ಧರ್ಮ ಡಿಫೈನ್ ಆಗಿರುವಂಥದ್ದು, ಅದು ಕಾನ್ಸ್ಟಿಟ್ಯೂಷನಲ್ಲಿ. ನಮ್ಮ ಕಾನ್ಸ್ಟಿಟ್ಯೂಷನ್ ಜೋಪಾನವಾಗಿ ಇಟ್ಕೊಳ್ಳೋದು, ಅದನ್ನು ಪ್ರೋಗ್ರೆಸಿವ್ ಆಗಿ ಮುಂದೆ ಹೋಗೋ ಥರ ನೋಡ್ಕೊಳ್ಳೋದು, ಅದೇ ನಮ್ಮ ಜವಾಬ್ದಾರಿ. ಸೊ ಈ ಹಿಂದೂ ಧರ್ಮ, ಈ ಹಿಂದೂ ರಿಲಿಜನ್ ಈ ಥರ ವಿಷಯ ಬಂದಾಗ, ಡಿಸ್ಕಸ್ ಮಾಡುವಾಗ, ಡಿಬೇಟ್ ಮಾಡುವಾಗ, ನೀನು ಅದು ರಿಲಿಜನ್ ಬಗ್ಗೆ ಮಾತಾಡ್ತಾ ಇದ್ದೆ, ನಾನು ಆ್ಯಕ್ಚುಲಿ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೆ, ಆ್ಯಕ್ಚುಲಿ ಹಿಂದೂ ರಿಲಿಜನ್ ಸನಾತನ ಧರ್ಮ ಈ ಥರ ಎಲ್ಲ ವರ್ಡ್ ಉಪಯೋಗಿಸ್ಕೊಂಡು ಇದರಲ್ಲೆಲ್ಲ ಆಟ ಆಡೋದಕ್ಕೆ ತುಂಬ ಟ್ರೈ ಮಾಡ್ತಾ ಇರ್ತಾರೆ. ಬೇಸಿಕ್ ಕೆಲವೊಂದು ವಿಷಯ ಇದೆ ಇಂಟರ್ನೆಟ್ನಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಸಿಕ್ಬಿಡುತ್ತೆ. ಸೊಸೈಟಿ ವಿಷಯದಲ್ಲಿ, ರಿಲಿಜನ್ ವಿಷಯದಲ್ಲಿ, ಯಾವ ತಪ್ಪು ಯಾವ್ದು ಸರಿ ಅಂತ ಡಿಫೈನ್ ಮಾಡೋದ್ರಲ್ಲಿ ಇವರ ಅವಶ್ಯಕತೆ ನಮಗಿಲ್ಲ. ಅಲ್ಲ, ಇವ್ರದೇ ಫಾಲೋವರ್ಸ್ ಎಲ್ಲ ಇದ್ದಾರೆ, ಅದೆಲ್ಲ ಸಂಘಕ್ಕೆಲ್ಲ ಹೋಗಾದ್ಮೇಲೆ ಇವ್ರು ಸರಿ ಅಂದ್ರೆ ಸರಿ, ಇವ್ರು ತಪ್ಪು ಅಂದ್ರೆ ತಪ್ಪು, ಆ ಥರ ಸಿಚುವೇಶನ್ ಕೆಲವರು ಬಂದ್ಬಿಡ್ತಾರೆ. ಆದರೆ ಕೆಲವೊಂದು ವಿಷಯದಲ್ಲಿ ನಾವು ಒಂದು ಸ್ವಲ್ಪ ಲಾಜಿಕ್ ಹಾಕ್ಬಿಟ್ಟು ನಾವಾಗಿ ಅರ್ಥ ಮಾಡ್ಕೊಂಬಿಡೋಣ. ಇವರ ಈ ಚಾಲಾಕ್ ಡೆಫಿನೇಷನ್ಗೆ ನಾವು ವಿಕ್ಟಿಮ್ ಆಗೋದು ಬೇಡ ಅಷ್ಟೇ. ಥಿಯರಿಟಿಕಲ್ ವರ್ಸಸ್ ಪ್ರಾಕ್ಟಿಕಲ್ ವಿಷಯ, ಈ ವಿಷಯ ನಾನು ಮೊದಲು ಒಂದು ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಥಿಯರಿಯಲ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇವ್ರದ್ದು ಬ್ರಾಹ್ಮಣ ಅಂದ್ರೆ ಏನು, ಸಕಲ ವೇದ ಪಾರಂಗತನಾದವನೇ ಬ್ರಾಹ್ಮಣ, ನೀನೇನಾದರೂ ಆ ವಿದ್ಯೆ ಪಡೆದ್ರೆ ನೀನು ಬ್ರಾಹ್ಮಣನೇ, ಈ ಥರ ಎಲ್ಲ ನಾಟಕ ಮಾಡೋದಕ್ಕೆ ಬರ್ತಾರೆ. ಇದು ಥಿಯರಿಟಿಕಲ್ ವಿಷಯ, ಅಲ್ಲೆಲ್ಲೋ ಬರೆದಿದೆ ಅಂತ ತಗೊಬಂದೆಲ್ಲ ತೋರಿಸ್ತಾರೆ ಇವರು. ಆದರೆ ಪ್ರಾಕ್ಟಿಕಲಿ ಆ ಥರ ನಡೆಯೋದಿಲ್ಲ ಅಂತಲೂ ಇವ್ರಿಗೆ ಗೊತ್ತು. ಇವಾಗ ಯಾವುದೋ ಒಂದು ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಯಾರೋ ಒಬ್ಬಳದ್ದು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಇಟ್ಕೊಳ್ಳಿ, ನಾನು ಇದೇ ಕಾಸ್ಟವನ್ನು ಮದುವೆ ಆಗ್ತಾ ಇದ್ದೀನಿ ಅಂತೇನಾದರೂ ಬರ್ಕೊಂಡಿದ್ರೆ ಅದು ಯಾವ ರೀತಿ ಡೆಫಿನೇಷನ್? ಅದು ಯಾರಾದರೂ ಒಬ್ಬಳು ನನಗೆ ಬ್ರಾಹ್ಮಣ ಹುಡುಗಬೇಕು ಅಂತ ಬರೆದ್ರೆ ತುಂಬ ನಾಲೆಜ್ ಇರುವಂಥ ಹುಡುಗಬೇಕು ಅಂತ ಅರ್ಥನ, ಅಥವಾ ಆ ಸ್ಪೆಸಿಫಿಕ್ ಕಾಸ್ಟವನ್ನು ಮದುವೆ ಆಗಬೇಕು ಅಂತ ಅರ್ಥನ? ಸೊ ಯಾವುದಾದ್ರೂ ಒಂದು ಡಿಬೇಟ್ ಎಲ್ಲ ಬಂದರೆ, ಆರ್ಗ್ಯುಮೆಂಟ್ ಬಂದರೆ, ಪ್ರಾಕ್ಟಿಕಲ್ ವಿಷಯಕ್ಕೆ ಕನ್ಫೈನ್ ಆಗಿರಿ, ಡಿವಿಯೇಟ್ ಆಗೋದಕ್ಕೆ ಹೋಗಬೇಡಿ. ಇವರು ಥಿಯರಿ ವಿಷಯದಲ್ಲಿ ಇವರು ಯಾರನ್ನು ಸೋಲಿಸ್ಬಿಡ್ತಾರೆ. ಅದು ಯಾವುದೋ ಒಂದು ಗ್ರಂಥದಲ್ಲಿ ಏನೋ ಒಂದು ಬರ್ಕೊಂಡಿರುತ್ತಂತೆ, ಈ ಶಬ್ದದ ಅರ್ಥ ಇದಂತೆ, ಆ ಶಬ್ದದ ಅರ್ಥ ಅದಂತೆ. ಥಿಯರಿಟಿಕಲಿ ನಾವು ಇವ್ರದ್ದು ಇಂಟರ್ಪ್ರಿಟೇಷನ್ ನೋಡ್ಬಿಟ್ರೆ ಎಂಟೈರ್ ಜಗತ್ತಿನ ಮನುವಾದಿಗಳ ಕೈಗೆ ಕೊಟ್ಬಿಡೋಣ ಅನ್ಸ್ಬಿಡುತ್ತೆ, ಅಷ್ಟು ಒಳ್ಳೇದಾಗಿರುತ್ತೆ ಇವ್ರದ್ದು. ಆದರೆ ಪ್ರಾಕ್ಟಿಕಲಿ ಇವರಷ್ಟು ಡಿಸ್ಕ್ರಿಮಿನೇಟ್ರಿ ಇನ್ನು ಯಾರೋ ಇಲ್ಲ. ಅದು ಹೇಗೋ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತಾರಪ್ಪ, ಅದು ಹೇಗೆ ಮಾಡ್ತಾರೋ ಏನು ಮಾಡ್ತಾರೋ, ಒಂಥರ ಯುನಿಕ್ ಟ್ಯಾಲೆಂಟ್ ಇದೆ ಇವ್ರಿಗೆ. ಹಿಂದೂ ಯುನಿಟಿ ಬಗ್ಗೆ ಮಾತಾಡ್ತಾ ಇರ್ತಾರೆ, ಯಾಕೋ ಇವ್ರ ಬಾಯಲ್ಲಿ ಯುನಿಟಿ ಸರಿ ಹೋಗೋದಿಲ್ಲ. ಯಾಕಂದ್ರೆ ನನಗೆ ಗೊತ್ತಿರೋ ಥರ ಇವ್ರಿಗೆ ಬೇಕಾಗಿರೋದು ಒಂದು ಡಾಮಿನೆನ್ಸ್, ಇನ್ನೊಂದು ಅವ್ರ ಪೂರ್ವಜರೆಲ್ಲ ಬರೆದೋಗಿದಾರಲ್ಲ ಅದನ್ನ ಹೇಗಾದ್ರೂ ಮಾಡಿ ಮೇಂಟೈನ್ ಮಾಡ್ಕೊಂಡಿಡೋದು. ಆದ್ರೆ ಇವಾಗ ಸೊಸೈಟಿಲಿ ಬೇರೆ ಬೇರೆ ವಿಷಯದಲ್ಲಿ ಫೈಟ್ ಮಾಡೋದಕ್ಕೆ ಬೇರೆ ಹಿಂದೂ ಸಪೋರ್ಟ್ ಬೇಕಾಗಿರುತ್ತೆ ಇವ್ರಿಗೆ. ಅದಕ್ಕೆ ಹಿಂದೂ ಯುನಿಟಿ, ಹಿಂದೂ ಯುನಿಟಿ ಅಂತ ಇರ್ತಾರೆ. ಇಂಡಿಯಾದಲ್ಲಿ ಮುಸ್ಲಿಮ್ಸ್ ಇಲ್ಲ, ಕ್ರಿಶ್ಚಿಯನ್ಸ್ ಇಲ್ಲ, ಬೇರೆ ಯಾರು ಇಲ್ಲ ಅಂತ ಹೇಳಿದ್ರೆ ಮೆಜಾರಿಟಿ ಹಿಂದೂ ಸಿಚುವೇಶನ್ ಇವ್ರು ಏನ್ ಮಾಡ್ತಾ ಇದ್ರು ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು. ಆದ್ರೆ ಸದ್ಯಕ್ಕೆ ತುಂಬಾ ಯುನಿಟಿ 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 ಅಂತ ಇರ್ತಾರೆ. ಹಿಂದೂಗಳಲ್ಲಿ ಯುನಿಟಿ ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ಈಕ್ವಾಲಿಟಿ ಬರಬೇಕು. ಯುನಿಟಿನ ಫೋರ್ಸ್ ಮಾಡಿ ಹಾಕೋದಕ್ಕಾಗೋದಿಲ್ಲ. ಒಂದೇ ಫ್ಯಾಮಿಲಿಯಲ್ಲಿ, ಒಂದೇ ಮನೆಯಲ್ಲಿ ಎರಡು ಮೂರು ಜನರನ್ನ ಒಂಥರ ಟ್ರೀಟ್ ಮಾಡಿಬಿಟ್ಟು ಇನ್ನೊಂದು ಎರಡು ಮೂರು ಜನರು ಇನ್ನೊಂದು ಥರ ಟ್ರೀಟ್ ಮಾಡಿಬಿಟ್ಟು ಎಲ್ಲರೂ ಯುನೈಟ್ ಆಗಿರಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ನಿಮಗೆ ಬೇಕಾದಾಗ ಯುನೈಟ್ ಆಗಿಬಿಡೋದು, ನಿಮಗೆ ಬೇಡಾದಾಗ ಡಿವೈಡ್ ಮಾಡಿ ಇಟ್ಕೊಳ್ಳೋದು, ಈ ಥರ ವರ್ಕೌಟ್ ಆಗೋದಿಲ್ಲ. ಅದು ಆ ಒಂದು ಮನೆಯಲ್ಲಿ ಎಲ್ಲರಿಗೂ ನಾವೆಲ್ಲ ಈಕ್ವಲ್ ಅನ್ನೋ ಒಂದು ಫೀಲಿಂಗ್ ಬರಬೇಕಾಗತ್ತೆ. ನಮ್ಮೆಲ್ಲರನ್ನು ಒಂದೇ ಥರ ಟ್ರೀಟ್ ಮಾಡ್ತಾರೆ ಅನ್ನುವಂಥ ಫೀಲಿಂಗ್ ಬಂದರೆ ಯುನಿಟಿ ತಾನಾಗೇ ಬರುತ್ತೆ. ನಾವು ಮೇಲ್ಗಡೆ ಕೂತ್ಕೊಂಡು ತಾಂಡವ ಮಾಡ್ತಾ ಇರ್ತೀವಿ, ಇಡೀ ಹಿಂದೂ ಸಮಾಜ ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು, ನಮ್ದೇನಾದರೂ ಒಂದು ಅಜೆಂಡಾ ಬಂದ ಕೂಡಲೇ ಯುನೈಟ್ ಆಗಬೇಕಂತೆ. ಯಾವುದೋ ಒಂದು ಸೆಕ್ಷನ್ ಆಫ್ ದ ಸೊಸೈಟಿ ಅದೇನಾದರೂ 4% 5% ಇದ್ರೆ ಆ ಕಮ್ಯುನಿಟಿ ಮೇಲೆ ಅದಕ್ಕೆ 95% ಕಂಟ್ರೋಲ್ ಇದ್ರೆ ಈಕ್ವಾಲಿಟಿ ಹೇಗೆ ಫೀಲ್ ಆಗುತ್ತೆ? ಇದ್ರ ಮೇಲೆ ನಿಮ್ಗೆ ಯುನಿಟಿ ಬೇಕು. ಅದು ಯಾವುದೋ ಒಂದು ಸಂಘ ಕ್ರಿಯೇಟ್ ಮಾಡಿಕೊಂಡು ಮೈಂಡ್ ವಾಶ್ ಮಾಡ್ಕೊಂಡು ಎಲ್ಲ ಕರ್ಕೊಂಡು ಹೋಗ್ತಿರಲ್ಲ, ಮೈಂಡ್ ವಾಶ್ ಎಲ್ಲ ಆದ್ಮೇಲೆ ಅವರೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಕೆಲವು ಜನ ಇದೀವಿ ನಾವು ಮೈಂಡ್ ವಾಶ್ ಆಗದೆ ಇರೋರು, ಈ ನಿಮ್ಮ ಫೇಕ್ ಯುನಿಟಿ ಇದೆಯಲ್ಲ ಅದ್ರಲ್ಲಿ ಬಕರಾಗೋದಕ್ಕೆ ಹೋಗೋದಿಲ್ಲ. ಡಿಮೀನಿಂಗ್ ಅದರ್ಸ್ ಪರ್ಸ್ಪೆಕ್ಟಿವ್ಸ್. ಇವಾಗ ನಾನೇನಾದರೂ ಈ ಸನಾತನ ಧರ್ಮದ ಬಗ್ಗೆ ಏನಾದರೂ ಮಾತಾಡಿದ್ರೆ, ಅಥವಾ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರೆ, ಅಥವಾ ಯಾವುದೇ ಒಂದು ವಿಷಯದ ಬಗ್ಗೆ, ರಿಲಿಜಿಯಸ್ ಅಥವಾ ಸೋಷಿಯಲ್ ವಿಷಯದ ಬಗ್ಗೆ ಮಾತಾಡಿದ್ರೆ ಕಮೆಂಟ್ ಮಾಡೋದಕ್ಕೆ ಬರ್ತಾರೆ. ನಿನಗೇನು ಅಧಿಕಾರ ಇದೆ ಮಾತಾಡೋದಕ್ಕೆ ಅಂತ. ಈ ಹಳೆ ಟೈಮಲ್ಲ ಇತ್ತಲ್ಲ, ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು. ಯಾವುದೇನು ಅಂತ ನಾವು ಹೇಳ್ತೀವಿ, ಜಸ್ಟ್ ಫಾಲೋ ಮಾಡ್ಬೇಕು ಇವರೆಲ್ಲ ಅಂತ. ನಿಮ್ಮ
ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಇವಾಗ, ನೀವು ಹೇಳೋದಿಲ್ಲ, ಮೊದಲಿನ ಟೈಮಲ್ಲಿ ನೀವೇ ಹೇಳ್ತಾ ಇದ್ರಿ. ಹಿಸ್ಟ್ರಿ ಏನಾದರೂ ಓದಬೇಕು ಅಂತ ಹೇಳಿದ್ರೆ ನೀವು ಹೇಳುವಂಥ ಕಟ್ಟುಕತೆ ಬೇಕಾಗಿಲ್ಲ. ಇವಾಗ ನಿಜವಾದ ಹಿಸ್ಟ್ರಿ ಸಿಗ್ತಾ ಇದೆ. ಈ ವೆಸ್ಟರ್ನ್ ಇನ್ಫ್ಲುಯೆನ್ಸ್ ಇಂದ ಇಂಟರ್ನೆಟ್ ಸಿಗ್ಬಿಟ್ಟಿದೆ, ಈ ವೆಸ್ಟರ್ನ್ ಇನ್ಫ್ಲುಯೆನ್ಸ್ ಇಂದ ChatGPT ಸಿಗ್ಬಿಟ್ಟಿದೆ, ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇದೆ ನಮಗಲ್ಲ ನಿಮಗೆ. ಸೊ ಇನ್ಮೇಲೆ ಇಂಥದ್ರ ಬಗ್ಗೆ ಮಾತಾಡುವಂಥ ಅಧಿಕಾರ ಆ ಇಂಗ್ಲೀಷ್ ಗುರುಗೆ ಮಾತ್ರ ಇದೆ, ಆ ತಮಿಳು ವಕೀಲನಿಗೆ ಮಾತ್ರ ಇದೆ. ಹಿಂದೂ ಅಂದರೆ ಏನು ಈ ಥರ ಡಿಫೈನ್ ಮಾಡೋದಕ್ಕೆ ಇಂಗ್ಲೀಷ್ ಗುರುನೇ ಬರಬೇಕಂತ ಇಲ್ಲ. ನಮ್ಮ ದೇಶ ಸರಿ ಮಾಡ್ತಾ ಇದೆಯಾ ತಪ್ಪು ಮಾಡ್ತಾ ಇದೆಯಾ ಅನ್ನುವಂಥ ವ್ಯೂ ಪಾಯಿಂಟ್ ಕೊಡೋದಕ್ಕೆ ಪ್ರತಿಯೊಂದು ಸಿಟಿಸನ್ನು ಬರ್ಬೋದು, ಇಂಗ್ಲೀಷ್ ಗುರುನೇ ಬರಬೇಕಂತ ಇಲ್ಲ. ಸೊ ಈ ಕಾಮೆಂಟ್ ಸೆಕ್ಷನ್ಸ್ ಬರ್ತಾರಲ್ಲ, ನಿನಗೆ ಅವರು ಅಧಿಕಾರ ಕೊಟ್ಟಿದ್ದಾರೆ ಈ ಟಾಪಿಕ್ ಮೇಲೆ ಮಾತಾಡೋದಕ್ಕೆ ಅಂತ ಹೇಳೋರಿಗೆ ಇದು ನಿಮಗೊಂದು ಮೆಸೇಜ್. ಇನ್ನೊಂದು, ಅಟ್ಯಾಕ್ ಆನ್ ಹಿಂದೂಸ್. ಬರೀ ಹಿಂದೂಸ್ ಮೇಲೆ ಕ್ರಿಟಿಸಿಸಮ್ ಮಾಡ್ತಾ ಇರ್ತಾರೆ. ಹಿಂದೂಗಳ ಬಗ್ಗೆ ಯಾರಾದರೂ ಏನಾದರೂ ನೆಗೆಟಿವ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದೇ ಒಂದು ಕಾರಣ, ದ ಡೇಂಜರಸ್ ಮನುವಾದಿ ಸಿಸ್ಟಮ್. ಇವಾಗ ಹಿಂದೂಗಳ ಬಗ್ಗೆ ಮಾತಾಡುವಾಗ ಕಾಸ್ಟ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾರೆ, ಡಿಸ್ಕ್ರಿಮಿನೇಷನ್ ಬಗ್ಗೆ ಮಾತಾಡ್ತಾರೆ. ಒಂದೈದು ನೆಗೆಟಿವ್ ಪಾಯಿಂಟ್ ಇದೆ ಅಂತ ತಿಳ್ಕೊಳ್ಳಿ, ಯಾವುದೇ ಯೂಟ್ಯೂಬರ್ ಎಲ್ಲೇ ಮಾತಾಡಿದ್ದಿರ್ಬೋದು, ಆ ಐದು ಪಾಯಿಂಟನ್ನು ನೀವು ಲಿಸ್ಟ್ ಮಾಡಿಬಿಟ್ಟು ಅದಕ್ಕೆ ಮತ್ತು ಮನುವಾದಿ ಸಿಸ್ಟಮ್ಗೆ ಡೈರೆಕ್ಟ್ ಕನೆಕ್ಷನ್ ಇದೆಯಾ ಇಲ್ವಾ ಅಂತ ನೋಡಿ. ನಮ್ಮ ಕಮ್ಯುನಿಟಿ, ನಮ್ಮ ಹಿಂದೂ ಕಮ್ಯುನಿಟಿಗೆ ಬರ್ತಿರುವಂಥ ಎಲ್ಲ ಕ್ರಿಟಿಸಿಸಮ್ ಕೂಡ ಈ ಒಂದು ಮನುವಾದಿ ಸಿಸ್ಟಮಿಂದ ಬರ್ತಾ ಇರೋದು. ಅದೊಂದು ಸರಿಯಾದ್ರೆ ಮತ್ತೆ ಯಾವ ಮೇಜರ್ ಪ್ರಾಬ್ಲಮೂ ಇಲ್ಲ. ನಮ್ಮ ಕಮ್ಯುನಿಟಿ ಒಳಗೆ ಹೊರಗಡೆ ಎರಡು ಕಡೆನೂ ಇವರೇ ಪೇನಿನಾಸ್. ಈ ಇಲೆಕ್ಷನ್ ಬಂದಾಗ, ಪೊಲಿಟಿಕ್ಸ್ ಬಂದಾಗ, ಯಾವುದೇ ಒಂದು ವಿಷಯದಲ್ಲಿ ಎಲ್ಲಾದರೂ ಗೆಲ್ಲಬೇಕು ಅಂತ ಹೇಳಿದ್ರೆ ಇವರಷ್ಟು ದೇವರನ್ನ ಯೂಸ್ ಮಾಡೋರು, ಇವರಷ್ಟು ಈ ಫೇತನ್ನ ದಾರಿ ಗೆಳ್ಕೊಂಬರೋರು ಈ ಜಗತ್ತಿನಲ್ಲಿ ಎಲ್ಲೂ ನೋಡಿಲ್ಲ ನಾನು. ನೀವು ಸರಿಯಾಗಿದ್ರೆ ಎಂಟೈರ್ ಹಿಂದೂ ಕಮ್ಯುನಿಟಿ ಮಸ್ತಾಗಿರುತ್ತೆ. ಟೆಕ್ನಿಕಲಿ ಹಿಂದೂ ಕಮ್ಯುನಿಟಿಲಿ ಏನು ರೂಲ್ಸೇ ಇಲ್ಲ. ಯಾರಾದರೂ ಏನಾದರೂ ಪಾಯಿಂಟ್ ಹೇಳಿದ್ರೆ ನಮ್ಮ ಹತ್ರ 10 ಪಾಯಿಂಟ್ ಇರುತ್ತೆ ಅದ್ರ ವಾಪಸ್ ಕೊಡೋದಕ್ಕೆ. ಆದರೆ ನೀವು ಬೇರೆ ಇದ್ದೀರಲ್ಲ, ಮಾಸ್ಟರ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಡೊಮಿನೇಷನ್. ಜಾಸ್ತಿ ಏನು ಮಾಡೋದಕ್ಕೆ ಆಗೋದಿಲ್ಲ, ನಮ್ಮ ಮನೆ ನಾವೇ ಕ್ಲೀನ್ ಮಾಡ್ಕೋತಾ ಕೂತ್ಕೋಬೇಕಾಗತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ಅವ್ರು ಹಿಂದೂ ವೈರಿ, ಇವ್ರು ಹಿಂದೂ ವೈರಿ, ಇವ್ರು ಹಿಂದೂ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ನಮಗೆ ಹಿಂದೂ ಇನ್ನುಟ್ಟಿಬೇಕು ಅದು ಇದು ಅಂತ ಇಷ್ಟೊಂದು ಹೇಳ್ತಾ ಇದ್ರಲ್ಲ. ನಿಜವಾಗ್ಲೂ ಒಂದಿನ ಇವರು ಈ ಹಿಂದೂ ಅನ್ನುವಂಥ ಒಂದು ವರ್ಡ್ ಇದೆಯಲ್ಲ, ಇಷ್ಟು ದಿನ ಇವರು ಪೊಲಿಟಿಕ್ಸ್ಗೆಲ್ಲ ಯೂಸ್ ಮಾಡ್ಕೊಂಡಿರೋದು, ಅದನ್ನೇ ತೆಗೆದಾಕುವಂಥ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಮಾತ್ರ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ಆ್ಯಕ್ಚುಲಿ ಹಿಂದೂ ಅಗೇನ್ಸ್ಟ್ ಇರೋರು ಯಾರು? ಈ ಹಿಂದೂ ಅನ್ನುವಂಥ ಕಾನ್ಸೆಪ್ಟ್, ಈ ಹಿಂದೂ ಅನ್ನುವಂಥ ರಿಲಿಜನ್, ಇದು ಕೊಡುವಂಥ ಫ್ಲೆಕ್ಸಿಬಿಲಿಟಿ, ಯಾವುದೇ ಜನರು, ಯಾವುದೇ ಒಂದು ಕಮ್ಯುನಿಟಿ, ಯಾವುದೇ ಒಂದು ಬುಕ್ ಇದನ್ನು ಕಂಟ್ರೋಲ್ ಮಾಡಲ್ಲ ಅನ್ನುವಂಥ ಒಂದು ಸ್ಪೆಷಾಲಿಟಿ, ಇದನ್ನೇ ಕಿತ್ತಾಕುವಂಥ ಪ್ಲಾನ್ ಮಾಡ್ತಾ ಇರೋರು ಯಾರು? ರೀಬ್ರ್ಯಾಂಡ್ ಮಾಡಿಬಿಟ್ಟು ಅದರ ಕ್ಯಾರೆಕ್ಟರಿಸ್ಟಿಕ್ಸನ್ನು ಚೇಂಜ್ ಮಾಡುವಂಥ ಷಡ್ಯಂತ್ರ ಮಾಡ್ತಾ ಇರೋರು ಯಾರು? ಇದೆಲ್ಲ ನಾವು ಯೋಚನೆ ಮಾಡಬೇಕಾದಂಥದ್ದು. ಎನಿವೇಸ್, ಇದೆಲ್ಲ ನನ್ನ ಒಪಿನಿಯನ್, ನಿಮ್ಮ ಒಪಿನಿಯನ್ಸ್ ಬೇರೆ ಥರ ಇದ್ದಿರ್ಬೋದು. ನನ್ನ ಒಪಿನಿಯನ್ ಜೊತೆ ನಿಮ್ಮ ಒಪಿನಿಯನ್ ಏನಾದರೂ ಮ್ಯಾಚ್ ಆದರೆ ಅದನ್ನು ಕಾಮೆಂಟ್ ಸೆಕ್ಷನ್ಲ್ಲಿ ಬರೀರಿ. ಅಥವಾ ನನ್ನ ಒಪಿನಿಯನ್ ಏನಾದರೂ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೆಟ್ ಮಿ ನೋ ಬೈ ಹಿಟಿಂಗ್ ದ ಥಮ್ಸ್ ಅಪ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ದಿ ಚಾನಲ್. ಥ್ಯಾಂಕ್ಸ್ ಅಗೇನ್, ಟೇಕ್ ಕೇರ್.